100% ಆಗುತ್ತೆ. ಕರ್ನಾಟಕದ ಮಹಾಜನತೆ ಯಾವಾಗಲೂ ಕೂಡ ಬದಲಾವಣೆಗೆ ಮುಂಚೂಣಿ ನಿಂತವರು. ಪೊಲೀಸ್ ಇಲಾಖೆ ಸರ್ಕಾರದ ಕೈಗೊಂಬೆ. ಹೌದು, ಆಫ್ ಕೋರ್ಸ್. ಪೊಲೀಸ್ ಇಲಾಖೆ ಪೊಲೀಸ್ ವೃತ್ತಿ ಅಂತ ಹೇಳಿದ್ರೆ ಜನರ ರಕ್ಷಣೆ ಮಾಡೋ ಕಾಯಕ. ಅವೆಲ್ಲ ಬಿಟ್ ಬಿಟ್ ವಾಲಂಟರಿ. ಸಮ್ ಪೀಪಲ್ ಆರ್ ಕಾಲ್ಡ್ ಸ್ಟೂಪಿಡ್, ಕೆಲವರು ನಮಗೆ ಫೂಲಿಶ್ ಅಂತಿದ್ದಾರೆ. ಬಟ್ ನನಗೆ ತೃಪ್ತಿ ಆಯ್ತು. ಕೇಜ್ರಿವಾಲ್ ಅವರು ಆಪ್ ಮೂಲಕ ಅಧಿಕಾರಕ್ಕೆ ಬಂದು ದೆಹಲಿಯಲ್ಲಿ ಸಾಕಷ್ಟು ಬದಲಾವಣೆಗಳಾಯಿತು. ಇಲ್ಲಿ ರೌಡಿಸಮ್, ದಬ್ಬಾಳಿಕೆ, ದುಡ್ಡು, ಈ ಜಾತಿ ಧರ್ಮ ಇದರಲ್ಲೇ ಬಿಸಿ ಇರ್ತಾರೆ ಹೊರತು ಡೆವಲಪ್ಮೆಂಟ್ ಬಗ್ಗೆ ಮಾತಾಡೋದು. ಮೋದಿ ಅಲೆ ಎಲ್ಲೆಲ್ಲೂ ಕಾಣಿಸ್ತಾ ಇದೆ. ಎಕ್ಸಾಂಪಲ್ ಅಂತ ಹೇಳಿದ್ರೆ ಈಗ 5 ಸ್ಟೇಟ್ ಎಲೆಕ್ಷನ್ ರಿಸಲ್ಟ್ ನೋಡಿದ್ರೇನೆ ಅನ್ಸುತ್ತೆ. ಸೊ ಇದ್ರ ಮಧ್ಯೆ ನಮ್ಮ ಕರ್ನಾಟಕದಲ್ಲಿ ಮುಂದೆ ಇನ್ನೇನು ಸ್ವಲ್ಪ ದಿನದಲ್ಲಿ ಎಲೆಕ್ಷನ್ ಕೂಡ ಆಗ್ಬೋದು ಅಂತ ಹೇಳ್ತಿದ್ದಾರೆ. ಸೊ ಆಪ್ ಪಕ್ಷ ಇಲ್ಲಿ ಅಧಿಕಾರ ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಅನ್ಸುತ್ತೆ? 100% ಆಗುತ್ತೆ. ಕರ್ನಾಟಕದ ಮಹಾಜನತೆ ಯಾವಾಗಲೂ ಕೂಡ ಬದಲಾವಣೆಗೆ ಮುಂಚೂಣಿಲಿದ್ದವರು. ನೀವೇ ನೋಡಿ, ಕರ್ನಾಟಕದ ರಾಜಕೀಯ ಇತಿಹಾಸದಲ್ಲಿ ಇಡೀ ದೇಶ ಒಂದು ಮಾಡ್ತಾ ಇದ್ರೆ ಕರ್ನಾಟಕದ ವಿತೃತ್ವಕ್ಕೆ ಮಾಡುತ್ತೆ. ಇಡೀ ದೇಶ ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಹಾಕುವಾಗ ಇಲ್ಲಿ ಜನತಾ ದಳ ಬಂತು, ಇಲ್ಲಿಗೆ ಜನತಾ ಪಕ್ಷ ಬಂತು. ಇಲ್ಲಿಗೆ ಇಡೀ ದೇಶದಲ್ಲಿ ಜನತಾ ಪಕ್ಷಕ್ಕೆ ವೋಟ್ ಬರುವಾಗ ಇಲ್ಲಿ ಕಾಂಗ್ರೆಸ್ ಬಂತು ಇಲ್ಲಿಗೆ. ಮತ್ತು ಕರ್ನಾಟಕ ಈಸ್ ಎ ಪೊಲಿಟಿಕಲ್ ಲೆಬಾರಟ್ರಿ, ಪೊಲಿಟಿಕಲ್ ಲೆಬಾರಟ್ರಿ ಕರ್ನಾಟಕ. ಆ್ಯಂಡ್ ಡೆಫಿನೆಟ್ಲಿ ಆಮ್ ಆದ್ಮಿ ಪಕ್ಷಕ್ಕೆ ಕನ್ನಡಿಗರು ಒಂದು ಅವಕಾಶ ಕೊಡ್ತಾರೆ ಅಂತ ನನಗೆ ತುಂಬ ಹೋಪ್ ಇದೆ. ಬಿಕಾಸ್ ಉತ್ತಮ ಆಡಳಿತ ಎಲ್ಲರಿಗೂ ಬೇಕು, ಮತ್ತು ಭ್ರಷ್ಟಾಚಾರದಿಂದ ಬಡವರೇ ಭಾಳ ಎಫೆಕ್ಟ್ ಆಗ್ತಾರೆ. ಅಂತ 3 ಮಂತ್ ಹೆಂಗೋ ಮ್ಯಾನೇಜ್ ಮಾಡ್ತಾರೆ, ಬಟ್ ಎಷ್ಟು ಸೌಲಭ್ಯಗಳು ನಿಮಗೆ ಆ್ಯಕ್ಚುಲಿ ಸಿಗಬೇಕಾದ್ರೆ ನಿಮಗೆ ಸಿಗ್ತಾ ಇಲ್ಲ. ಎಲ್ಲ ಭಾಗ್ಯಗಳೆಲ್ಲ ಬರೀ ಕಾಗದ ಮೇಲೆ ಭಾಗ್ಯಗಳಿದೆಲ್ಲ, ಎಲ್ಲ ಸ್ಕೀಮ್ಸ್ ಪೇಪರ್ ಮೇಲೆ ಇದೆ ಅಲ್ಲಿಗ. ಆ್ಯಂಡ್ ದ ಬಿಗ್ಗೆಸ್ಟ್ ಎಕ್ಸ್ಪೆಂಡಿಚರ್ ಇಸ್ ಓನ್ಲಿ ಸಂಬಳ, ಸರ್ಕಾರಿ ಅಧಿಕಾರಿಗಳಿಗೆ ಸಂಬಳ, ಅವರು TA DA ಇತ್ಯಾದಿಗಳು ಸ್ಕೀಮ್ ಅನೌನ್ಸ್ಮೆಂಟ್ ಮಾಡೋದಷ್ಟೇ. ಬಟ್ ಈಗ ಪಂಜಾಬ್ನಲ್ಲಿ ಆದಂತೆ ಇಲ್ಲೂ ಆಗುತ್ತೆ ಅನ್ನೋದಕ್ಕೆ ಕೇಜ್ರಿವಾಲ್ ಅವ್ರಿಗೆ ನಮ್ಮ ಬೆಂಗಳೂರು ಬಗ್ಗೆ, ನಮ್ಮ ಕರ್ನಾಟಕದ ಬಗ್ಗೆ ಎಷ್ಟು ಗೊತ್ತಿದೆ? ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದಾರೆ? ನಾವೆಲ್ಲ ಇದೀವಲ್ಲ ಅವ್ರಿಗೆ ಹೇಳಕ್ಕೆ. ಓಕೆ, ನಾವೆಲ್ಲ ಇದ್ದೀವಿ. ಮತ್ತು ಕೇಜ್ರಿವಾಲ್ ಇಸ್ ಅ ವೆರಿ ವೆರಿ ಶಾರ್ಪ್ ಲೀಡರ್. ಅವ್ರಿಗೆ ಹಿ ಹ್ಯಾಸ್ ಇಸ್ ಓನ್ ಮೆಥಡ್ ಆಫ್ ಫೈಂಡಿಂಗ್ ಔಟ್ ದ ಪಲ್ಸ್ ಆಫ್ ದ ಪೀಪಲ್ ಓವರ್ ದೇರ್. ಪರ್ಕೆನ ಇಟ್ಟಿದ್ದಾರೆ ನಮ್ಮ ಪರ್ಕೆ, ಯಾರ ಮನೇಲಿಲ್ಲ, ಎಲ್ಲರ ಮನೇಲಿ ಪರ್ಕೆ ಇದೆ. ಆಮ್ ಆದ್ಮಿ ಅಂದರೆ ಜನಸಾಮಾನ್ಯರಂತ. ಸೊ ಒಂದು ರೀತಿ ನಿಜವಾಗಿ ನೋಡಿದ್ರೆ ಒಬ್ಬ ದೇಶದ ಜನಸಾಮಾನ್ಯರ ಏಳಿಗೆಗಾಗಿ ನಾವು ರಾಜಕೀಯ ಒಳಗೆ ಪ್ರವೇಶ ಮಾಡಿದ್ದೀವಿ ಅಂತ ಘಂಟಾ ಘೋಷವಾಗಿ ಅವರು ಘೋಷಣೆ ಮಾಡಿ ಹಾಗೆ ನಡೆದುಕೊಂಡು ಕೂಡ ಹೋಗಿದ್ದಾರೆ ನನಗೆ. ಬಟ್ ಇವಾಗ AAP ಬಿಟ್ಟರೆ ನಿಮಗೆ ಬೇರೆ ಪಕ್ಷಗಳಿಂದ ಆಫರ್ ಬರಲಿಲ್ಲ, ನಮ್ಮ ಪಾರ್ಟಿಗೆ ಬನ್ನಿ? ನಾನು ಹೋಗಲೇ ಇಲ್ಲ ಆ ಕಡೆ. ಬಹುಶಃ ಕೊಟ್ಟಿರೋರು ನನಗೆ ಸ್ನೇಹಿತರೆಲ್ಲ ಕೇಳಿದ್ರು. ಅಂದರೆ ಯಾರಾದರೂ ಕೊಟ್ಟಿದ್ರ JDS ಆಗಿರ್ಬೋದು? ನಾನು ಕೇಳಲೇ ಇಲ್ಲ, ಎಲ್ಲ ನಾನು ಕೇಳಲೇ ಇಲ್ಲ, ಎಲ್ಲೂ ಹೋಗ್ಬಿಟ್ಟು ಕೇಳಕ್ಕೆ ಹೋಗಿಲ್ಲ. ಬಟ್ ಎಲ್ಲ ನನಗೆ JDSಲ್ಲಿ ಕೂಡ ಒಳ್ಳೆ ಒಳ್ಳೆ ಸ್ನೇಹಿತರಿದ್ದಾರೆ, ಕಾಂಗ್ರೆಸ್ಸಲ್ಲಿ ಸ್ನೇಹಿತರಿದ್ದಾರೆ, BJP ಕೂಡ ಸೇರಿದ್ದಾರೆ. ಆಮೇಲೆ ಸೇರ್ಕೊಂಡಿದ್ರೆ ಯಾಕೆ ನನಗೆ ಹೇಳಲಿಲ್ಲ ನಮ್ಮ ಹತ್ರ ಬರ್ಬೋದಾಗಿತ್ತಲ್ಲ ಅಂತ ನಾನು ಹೇಳಿದೆ. ನೋಡಪ್ಪ, ನಾವು ಸ್ನೇಹಿತರಾಗಿರೋಣ ನಾವು, ಬಟ್ ನಮಗೆ ಪೊಲಿಟಿಕಲ್ ಆಗಿ ವಿ ಆರ್ ಡಿಫ್ರೆಂಟ್, ಬಟ್ ಲೆಟ್ ಅಸ್ ರಿಮೈನ್ ಫ್ರೆಂಡ್ಸ್ ಅಂತ. ಓಕೆ ಸರ್, ಇವಾಗ ಇತ್ತೀಚಿನ ಬೆಳವಣಿಗೆಗಳು ಅಂತಲೇ ಹೇಳೋದಾದರೆ ಈಗ ನಮ್ಮ ರಾಜ್ಯದಲ್ಲಿ ಹೆಚ್ಚಾಗ್ತಾ ಇದೆ ಹಿಜಾಬ್ ಗಲಾಟೆ ಒಂದಾಗಿರ್ಬೋದು, ಈಗ ಹಲಾಲ್ ವರ್ಸಸ್ ಜಟ್ಕಾ ಈ ಥರದ್ದು ಡೆವಲಪ್ಮೆಂಟ್ ಶುರು ಆಗ್ತಿದೆ. ಯಾಕೆ ಈ ಇಶ್ಯೂ ಕ್ರಿಯೇಟ್ ಮಾಡಿದವ್ರು ಯಾರು? ಇದನ್ನು ಸರಿಯಾಗಿ ನಿಭಾಯಿಸ್ಕೊಂಡು ಕಾನೂನು ಸುವ್ಯವಸ್ಥೆನ ಸರಿಯಾಗಿ ಸರಿದೂಗಿಸ್ಕೊಂಡು ಹೋಗೋದಕ್ಕೆ ಯಾಕೆ ಸಾಧ್ಯ ಆಗ್ತಾ ಇಲ್ಲ? ಫಸ್ಟ್ ಆಫ್ ಆಲ್ ಏನಂದರೆ, ಯಾರು ಕ್ರಿಯೇಟ್ ಮಾಡಿದಾರಲ್ಲ ಅವರೇ ಇದರ ಉತ್ತರ ಕೊಡಬೇಕು ಒಂದು. ಬಟ್ ಇಟ್ ಈಸ್ ವೆರಿ ಡಿಸ್ಟರ್ಬಿಂಗ್ ಥಿಂಗ್ ನೋಡಿ, ಹಲಾಲ್, ಹಿಜಾಬ್, ನಮಾಜ್ ಮತ್ತು ಇತ್ಯಾದಿಗಳು ಏನೇನಿತ್ತಲ್ಲ, ಇದನ್ನು ಇರಲಿಲ್ವ ಮುಂಚೆ? ಈಗ ಯಾಕೆ ಈಗ ಎಲೆಕ್ಷನ್ಗಿಂತ ಮುಂಚೆ ಎತ್ತಿಬಿಟ್ಟು ಇದಕ್ಕೆ ಪೋಲರೈಸ್ ಮಾಡು? ಇಫ್ ಯು ವಾಂಟ್ ಟು ಹೈಡ್ ಸಮ್ಥಿಂಗ್ ದೆನ್ ಯು ಬ್ರಿಂಗ್ ಆಲ್ ದೀಸ್ ಥಿಂಗ್ಸ್ ಓವರ್. ನೀವು ಪ್ರೋಗ್ರೆಸ್ ಏನು ಮಾಡಿದಿರ ತೋರಿಸಿ ಜನರಿಗೆ, ಜನರಿಗೆ ಏನು ಮಾಡಿದಿರ ಅದು ತೋರಿಸಿ ನೀವು, ಆವಾಗ ಆಟೋಮೆಟಿಕಲಿ ಇದರದ ಅವಶ್ಯಕತೆಯೇ ಬರಲ್ಲ. ಇದೆಲ್ಲ ತೊಗೊಂಡು ಹೋಗಿ ಮುಗ್ಧ ಜನರಿಗೆ ನೀವು ಮಿಸ್ಲೀಡ್ ಮಾಡ್ತಾ ಇದ್ರೆ, ಬಟ್ ಜನನೂ ಮುಗ್ಧರಿರ್ಬೋದು, ಮೂರ್ಖರಲ್ಲ. ದೇ ಕ್ಯಾನ್ ಸೀ ಥ್ರೂ ಯುವರ್ ಅಜೆಂಡಾ. ಇಫ್ ಯು ಆರ್ ಗೋಯಿಂಗ್ ಟು ಸಾಲ್ವ್ ಇಟ್, ಪ್ಲೀಸ್ ಸಾಲ್ವ್ ಇಟ್. ಯು ವಾಂಟ್ ಟು ಸಾಲ್ವ್ ಹಲಾಲ್, ಸಾಲ್ವ್ ಇಟ್. ಯು ವಾಂಟ್ ಟು ಸಾಲ್ವ್ ಹಿಜಾಬ್, ಸಾಲ್ವ್ ಇಟ್. ಯಾವುದೇ ಬರೀ ನೀವು ಅಜೆಂಡಾ ಮಾತ್ರ ಇಡ್ತೀರಾ, ನೀವು ಸೊಲ್ಯೂಷನೇ ಕೊಡೋದಲ್ಲ. ಆಮೇಲೆ ಕೋರ್ಟ್ಗೆ ಹೋಗಿ ಕಳಿಸ್ಬಿಡ್ತೀರಾ ನೀವು ಕೋರ್ಟಲ್ಲಿ, ನಾವು ಗಿವ್ ಎ ಸೊಲ್ಯೂಷನ್ ಟು ದಿ ಹೋಲ್ ಥಿಂಗ್. ಅಂದರೆ ನೀವು ಈಗ ಪೊಲೀಸ್ ಹುದ್ದೆಯಲ್ಲಿದ್ದಂಥ ಟೈಮ್ನಲ್ಲಿ ಈ ಥರದ ಸಮಸ್ಯೆಗಳು ಬರ್ತಾ ಇತ್ತು, ಅದನ್ನು ಸರಿ ಮಾಡೋ ಪ್ರಯತ್ನಗಳನ್ನು ಪೊಲೀಸ್ ಇಲಾಖೆ ಕೂಡ ಮಾಡ್ತಾ ಇತ್ತು. ಬಟ್ ಈಗ ಪೊಲೀಸ್ ಇಲಾಖೆ ಭಾಳ ಭಿನ್ನವಾದ ಇಲಾಖೆ ಬೇರೆಯವ್ರು ಕಂಪೇರ್ ಮಾಡಿದ್ರೆ. ನಾವು ಸ್ಟ್ರೈಕ್ ಮಾಡೋಕ್ಕಾಗಲ್ಲ, ನಾವು ಓಪನ್ ಆಗಿ ಮಾತಾಡೋಕ್ಕಾಗಲ್ಲ, ಮತ್ತು ಏನೇ ಕೆಲಸ ಗೌರ್ಮೆಂಟಿಂದ ಆದರೆ ಗುಡ್ ಆರ್ ಬ್ಯಾಡ್, ವಿ ಹ್ಯಾವ್ ಟು ಸ್ಟ್ಯಾಂಡ್ ವಿತ್ ದಿ ಗೌರ್ಮೆಂಟ್ ಅವರ್ದು, ವಿ ಹ್ಯಾವ್ ಟು ಸ್ಟ್ಯಾಂಡ್. ಮತ್ತು ಪೊಲೀಸ್ ಈಸ್ ದಿ ವಿಸಿಬಲ್ ಫೇಸ್ ಆಫ್ ದಿ ಗೌರ್ಮೆಂಟ್. ಪೆಟ್ಟುಗಳು ನಾವೇ ತಿನ್ನಬೇಕು, ಅದರ ಮಾತು ಆಡೋಕ್ಕಾಗಲ್ಲ. ಸೊ ನಾವು ಪ್ರಾಮಾಣಿಕವಾಗಿ ನಾವು
ಆ್ಯಸ್ ಲಾಂಗ್ ಆ್ಯಸ್ ವಿ ಆರ್ ವೇರಿಂಗ್ ಎ ಯೂನಿಫಾರ್ಮ್ ಅವರ್ ಡ್ಯೂಟಿ ಇಸ್ ಟು ಬಿ ಲಾಯಲ್ ಟು ದಿ ಗೌರ್ಮೆಂಟ್ ಆಫ್ ದ ಡೇ ಫಿನಿಶ್ಡ್ ಅಲ್ಲ ಈ ಥರದ ಇಶ್ಯೂ ಬಂದಾಗ ಪೊಲೀಸ್ ಇಲಾಖೆ ಕಾನೂನು ಸುವ್ಯವಸ್ಥೆ ಹದ್ಗೆಟ್ಟಿದೆ ಮೊನ್ನೆ ನೋಡಿದ್ವಿ ದೌರ್ಜನ್ಯ ಆಯ್ತು ಇದೆ ಬೇರೆ ಬೇರೆ ರೀತಿಯಲ್ಲಿ ಮುಸ್ಲಿಂ ಕ್ಯಾಬ್ಗಳನ್ನ ಯೂಸ್ ಮಾಡಬಾರ್ದು ಅವ್ರ ಅಂಗಡಿಗಳಿಗೆ ಹೋಗಬಾರ್ದು ಬಟ್ಟೆ ಖರೀದಿ ಮಾಡಬಾರ್ದು ಯಾಕೆ ಮುಂಚೆ ಇದ್ದಂತಹ ಸಾಮರಸ್ಯ ಗವರ್ಮೆಂಟ್ ಅಬೌಟ್ ದ ಪೊಲೀಸ್ ಅವರು ದೇ ಸೆಟ್ ದ ಅಜೆಂಡಾ ಆ್ಯಂಡ್ ದಿ ಪೊಲೀಸ್ ಆಫ್ ದ ಡೇ ಯಾರೇ ಅಧಿಕಾರದಲ್ಲಿ ಇರ್ತಾರೆ ಕಾಂಗ್ರೆಸ್ ಇದ್ರೆ ಒಂಥರ ಇರುತ್ತೆ ಬಿ ಜೆ ಪಿ ಇದ್ರೆ ಒಂಥರ ಇರುತ್ತೆ ಜೆ ಡಿ ಎಸ್ ಇದ್ರೆ ಇನ್ನೊಂಥರ ಇರುತ್ತೆ ನಾವು ಇದ್ರೆ ಇನ್ನೊಂಥರ ಇರುತ್ತೆ ಪೊಲೀಸ್ ಇಲಾಖೆ ಸರ್ಕಾರದ ಕೈಗೊಂಬೆ ಹೌದು ಆಫ್ ಕೋರ್ಸ್ ಇಟ್ಸ್ ಪಾರ್ಟ್ ಆಫ್ ಏನು ಹೊರಗಡೆ ಇದೀವ ನಾವು ಕರಪ್ಷನ್ ಇದ್ರು ಏನೇ ತಪ್ಪು ಹೌದು ಈಗ ನೀವು ತುಂಬಾ ಜನನ ಎಲ್ಲಾ ಪಾರ್ಟಿಗಳನ್ನ ಅಧಿಕಾರ ನೋಡಿ ಪೊಲೀಸ್ ಇಲಾಖೆ ಡೂ ಥಿಂಕ್ ವಿ ಕ್ಯಾನ್ ಬಿ ಔಟ್ ಆಫ್ ದ ಸರ್ಕಾರ ಸರ್ಕಾರದ ಹೊರಗಡೆ ಯಾರಿದ್ದಾರೆ ಸರ್ಕಾರದ ಹೊರಗಡೆ ನೀವಿದ್ದೀರಾ ಮಾಧ್ಯಮದವರು ನೀವೇನು ಸರ್ಕಾರದ ಮಾತು ಕೇಳ್ಕೊಂಡಿದ್ದೀರಾ ನೀವು ಅಥವಾ ಕೋರ್ಟ್ ಅವ್ರು ಸರ್ಕಾರದ ಮಾತು ಕೇಳ್ಕೊಂಡಿದ್ದಾರಾ ಐ ಆಮ್ ಪಾರ್ಟ್ ಆಫ್ ದ ಗವರ್ಮೆಂಟ್ ಐ ಹ್ಯಾವ್ ಟು ಒಬೇ ಆಲ್ ಇನ್ಸ್ಟ್ರಕ್ಷನ್ಸ್ ಆಫ್ ದ ಗವರ್ಮೆಂಟ್ ಓವರ್ ದೇರ್ ಸರ್ ಬಟ್ ಅದು ಏನು ಗೊತ್ತಾ ಈಗ ತುಂಬಾ ಮಂದಿಯಿಂದ ಹೊರಗೆ ಏನೇ ಅಸಮಾಧಾನ ಇದ್ದರೂ ಸರ್ಕಾರದ ಮಟ್ಟದಲ್ಲೇ ಒಳಗೆ ಮಟ್ಟದಲ್ಲಿ ಇದು ಹಿಂಗೆ ಮಾಡ್ಬೋದು ಹಂಗೆ ಮಾಡೋದು ಬೇಡ ಅಂತ ನಾನು ಹೇಳ್ಬೋದು ಹೊರತು ಸೊ ಅಷ್ಟಕ್ಕೆ ಮಾತ್ರ ಸೀಮಿತ ನಾನು ಅದನ್ನೇ ಹೇಳೋಕೆ ಬಂದಿದ್ದೆ ಈಗ ಕೆಲವೊಂದ್ಸಲ ಸ್ವಾಭಿಮಾನದ ವಿರುದ್ಧವಾಗಿ ಹೋಗಬೇಕಾಗುತ್ತೆ ಇಷ್ಟ ಇಲ್ಲ ಗೌರ್ಮೆಂಟ್ ಸ್ವಾಭಿಮಾನದ ಬೆಲೆ ಕಟ್ಟಬೇಕು ಹೂ ವಿಚ್ ಪರ್ಸನ್ ವಾಂಟ್ಸ್ ಟು ಲೂಸ್ ದೇರ್ ಜಾಬ್ ಇನ್ಸೈಡ್ ದಿ ಗವರ್ಮೆಂಟ್ ಈಗ ನೀವು ನಿಮ್ಮ ಒನ್ ಇಂಡಿಯಾ ಒಳಗಿದ್ದೀರಾ ನೀವು ಈ ಒನ್ ಇಂಡಿಯಾ ಇಸ್ ಟೆಲಿಂಗ್ ಯು ಟು ಡೂ ಸಮಥಿಂಗ್ ಇಲ್ಲೀಗಲ್ ಅಂಡ್ ರಾಂಗ್ ಯು ಮೇ ನಾಟ್ ಪ್ರೊಟೆಸ್ಟ್ ಬಟ್ ಯು ಮೇ ಅಟ್ಲಿ ಎಕ್ಸ್ಪ್ರೆಸ್ ಮೈಲ್ಡ್ ಆಗಿ ಯು ಮೇ ಎಕ್ಸ್ಪ್ರೆಸ್ ಯು ಡಿಸ್ಪ್ಲೇಷರ್ ಓವರ್ ದೇರ್ ಇಫ್ ಯುವರ್ ಜಾಬ್ ಈಸ್ ಸೋ ಪ್ರೆಷಿಯಸ್ ಯು ವಿಲ್ ಡೂ ವಾಟ್ ಎವರ್ ದೇ ವಾಂಟ್ ಯು ಟು ಡೂ ಓವರ್ ದೇರ್ ಸೊ ಇಟ್ ಈಸ್ ಜಸ್ಟ್ ಅನ್ ಆಕ್ಯುಪೇಷನಲ್ ಹಜಾರ್ಡ್ ದಟ್ ಯು ಆರ್ ಇನ್ ಗವರ್ಮೆಂಟ್ ಅಂಡ್ ಆರ್ ಇಟ್ಸ್ ಮ್ಯಾಟರ್ ಆಫ್ ಡಿಸಿಪ್ಲಿನ್ ದಟ್ ಯು ಆರ್ ಇನ್ ದ ಗವರ್ಮೆಂಟ್ ಅಂಡ್ ಯು ಹ್ಯಾವ್ ಟು ಒಬೇ ಸೊ ಈಗ ನೀವು ಫ್ರೀ ಬರ್ಡ್ ಇವಾಗ ಆ ಥರದ್ದೆಲ್ಲ ಬಂದಾಗಿಂದ ನೋ ಬಡಿ ಇಸ್ ಎ ಫ್ರೀ ಬರ್ಡ್ ದಿ ಕಾನ್ಸ್ಟಿಟ್ಯೂಷನ್ ಇಸ್ ದೇರ್ ಟು ನಮಗೆ ಫಂಡಮೆಂಟಲ್ ಡ್ಯೂಟೀಸ್ ಇದೆ ಫಂಡಮೆಂಟಲ್ ರೈಟ್ಸ್ ಇದೆ ಸೊ ಯು ಹ್ಯಾವ್ ಟು ಪರ್ಫಾರ್ಮ್ ಯುವರ್ ಡ್ಯೂಟೀಸ್ ಅಂತ ಫ್ರೀ ಬರ್ಡ್ ಅಂದ ತಕ್ಷಣ ಐ ಆಮ್ ನಾಟ್ ಸಮ್ ಅಲ್ಲ ಗವರ್ನಮೆಂಟ್ ಮಾತು ಕೇಳ್ಕೊಂಡಿರಬೇಕು ಆ ತರದ ಕೆಲವು ರೆಸ್ಟ್ರಿಕ್ಷನ್ ಇದರೊಳಗೆ ಇದ್ರಲ್ಲ ಈಗ ನೋ ಲಾಂಗರ್ ಐ ಆಮ್ ನೋ ಲಾಂಗರ್ ಅಂಡರ್ ದಿ ಗವರ್ನಮೆಂಟ್ ಓವರ್ ದೇರ್ ಐ ಆಮ್ ಐ ಕ್ಯಾನ್ ಟಾಕ್ ಫ್ರೀಲಿ ಎಕ್ಸ್ಪ್ರೆಸ್ ಫ್ರೀಲಿ ಅಂತ ಹೇಳಿ